ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡೋದಕ್ಕೆ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಎರಡು ಸ್ಪೂನಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೇನೆ ಒಂದು ಸ್ಪೂನಷ್ಟು ಹುರುಗಡಲೆ, ಒಂದು ಸ್ಪೂನಷ್ಟು ಬಿಳಿ ಎಳ್ಳು, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಷ್ಟ ಆಗಿದ್ರೆ ಸಾಕು, ತೆಗೆದಿಟ್ಕೊಂಬಿಡಿ ಒಂದು ಬೌಲ್ಗೆ. ಶುಂಠಿ ಬೆಳ್ಳುಳ್ಳಿ ಹುರ್ಕೋಬೇಕು, ಸ್ವಲ್ಪ ಎಣ್ಣೆ, ಒಂದು ಈರುಳ್ಳಿ, ಐದು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಹಾಕೋಬೇಕು. ಎಣ್ಣೆಗೆ ಹಾಕೊಂಡು ಫ್ರೈ ಮಾಡಿ, ಸ್ವಲ್ಪ ಚಕ್ಕೆ, ಒಂದು ನಾಲ್ಕು ಲವಂಗ. ಹೀಗಾಗಿರಬೇಕು. ರುಬ್ಬೋದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಳ್ಳಿ, ಹುರಿದಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡಿರೋದನ್ನು ಹಾಕ್ಕೋಬೇಕು. ಸಾರಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನ್, ಸಾರಿನ ಪುಡಿ ಇಲ್ಲಾಂದರೆ ಅಚ್ಚಕಾರದ ಪುಡಿನ ಹಾಕೋಬೋದು, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಹೀಗಾಗಿರಬೇಕು. ಕ್ಯಾಪ್ಸಿಕಮ್ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ದೊಡ್ಡ ದೊಡ್ಡದಾಗೆ ಕ್ಯೂಬ್ಸಾಗೆ ಹೆಚ್ಚಿಟ್ಕೊಂಡಿರಬೇಕು. ಫಸ್ಟಿಗೆ ಇದನ್ನು ಶ್ಯಾಲೋ ಫ್ರೈ ಮಾಡ್ಕೊಳ್ಳಿ. ಈ ಥರ ಆಗಿರಬೇಕು, ತೆಗೆದಿಟ್ಕೊಂಬಿಡಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಒಂದು ಈರುಳ್ಳಿ, ಅರ್ಧ ಟೊಮ್ಯಾಟೊ, ರುಬ್ಬಿಟ್ಕೊಂಡಿರೋ ಖಾರ ಹಾಕೋಬೇಕು. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು ಗುರೆಳ್ಳು ಪುಡಿ. ಇದೊಂದು ಎರಡು ನಿಮಿಷ ಕುದಿಬೇಕು. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಕುಕ್ ಆಗಲಿ. ರೆಡಿ ಟು ಸರ್ವ್ ವಿತ್ ಚಪಾತಿ ಕ್ಯಾಪ್ಸಿಕಮ್ ಎಣ್ಣೆ.